ಸದನದಲ್ಲಿ ನಗೆಪಾಟಲಿಗೀಡಾದ್ರು ಸಚಿವ ಆನಂದ್ ಸಿಂಗ್. ಕಾಗದ ಪತ್ರ ಮಂಡಿಸುವಾಗ ಅಪಹಾಸ್ಯಕ್ಕೀಡಾದ ಸಚಿವ. ಕಾಗದ ಪತ್ರಗಳನ್ನ ಮಂಡಿಸ್ತೇನೆ ಅಂದ್ರು ಆನಂದ್ ಸಿಂಗ್. ಯಾವ ಕಾಗದ ಪತ್ರ ಅಂದ್ರು ಸಭಾಪತಿ ಪ್ರತಾಪ್ ಚಂದ್ರಶೆಟ್ಟಿ. ನನ್ನ ಹೆಸರಿನ ಮುಂದಿರುವ ಕಾಗದ ಪತ್ರ ಮಂಡಿಸುವೆ ಎಂದೇಕು, ಸರಿಯಾಗಿ ಹೇಳಿ ಎಂದ್ರು ಸಭಾಪತಿ. ಪೆಚ್ಚಾಗಿ ನಿಂತರು ಸಚಿವರು. ನಂತರ ಸಾವರಿಸಿಕೊಂಡು ಸರಿಯಾಗಿ ಹೇಳಿದ್ರು ಆನಂದ್ ಸಿಂಗ್. ಆದರೆ ನಗೆಗಡಲಿನಲ್ಲಿ ಮುಳುಗಿತು ವಿಪಕ್ಷ ಸಾಲಿನ ಸದಸ್ಯರು. ಆನಂದ್ ಸಿಂಗ್ ಈ ಪೇಚಾಟವನ್ನು ನೋಡಿ ನಗಾಡಿದಂತಹ ಘಟನೆ ಸಂಭವಿಸಿದೆ. ನನ್ನ ಮುಂದೆ ಇರತಕ್ಕಂತಹ ಕಾಗದ ಎಲ್ಲ ಹೇಳ್ಕೊಡ್ಬೇಕಲ್ಲ ಸಭಾಪತಿಯವರೇ, ನನ್ನ ಹೆಸರಿನ ಮುಂದೆ ಇರುವಂತಹ ಕಾಗದ ಪತ್ರಗಳನ್ನು ಮಂಡಿಸುತ್ತೇನೆ. ಬಿ ಎ ಬಸವರಾಜ್ ಮನೆ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ನಿಮ್ಮ ಹೆಸರು? ನನ್ನ ಕಾಗದ ಪತ್ರಗಳನ್ನು ಸಭೆಗೆ ಮಂಡಿಸ. ಯಾವುದು? ನನ್ನ ಮುಂದೆ ಇರತಕ್ಕಂತಹ ಕಾಗದ ಪತ್ರ. ಎಲ್ಲ ಹೇಳ್ಕೊಡ್ಬೇಕಲ್ಲ ಸಭಾಪತಿಯವರೇ, ನನ್ನ ಹೆಸರಿನ ಮುಂದೆ ಇರುವಂತಹ ಕಾಗದ ಪತ್ರಗಳನ್ನು ಮಂಡಿಸುತ್ತೇನೆ. ಬಿ ಎ ಬಸವರಾಜ್ ಮನೆ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ನಿಮ್ಮ ಹೆಸರು? ನನ್ನ ಕಾಗದ ಪತ್ರಗಳನ್ನು ಸಭೆಗೆ ಮಂಡಿಸ. ಯಾವುದು? ನನ್ನ ಮುಂದೆ ಇರತಕ್ಕಂತಹ ಕಾಗದ ಪತ್ರ. ಎಲ್ಲ ಹೇಳ್ಕೊಡ್ಬೇಕಲ್ಲ ಸಭಾಪತಿಯವರೇ, ನನ್ನ ಹೆಸರಿನ ಮುಂದೆ ಇರುವಂತಹ ಕಾಗದ ಪತ್ರಗಳನ್ನು ಮಂಡಿಸುತ್ತೇನೆ. ಬಿ ಎ ಬಸವರಾಜ್ ಮನೆ ಕಾಗದ ಪತ್ರಗಳನ್ನು ಮಂಡಿಸುತ್ತಿದ್ದೇನೆ. ನಿಮ್ಮ ಹೆಸರು? ನನ್ನ ಕಾಗದ ಪತ್ರಗಳನ್ನು ಸಭೆಗೆ ಮಂಡಿಸ. ಯಾವುದು? ನನ್ನ ಮುಂದೆ ಇರತಕ್ಕಂತಹ ಕಾಗದ ಪತ್ರ. ಎಲ್ಲ ಹೇಳ್ಕೊಡ್ಬೇಕಲ್ಲ ಸಭಾ. ಮಾನ್ಯ ಸಚಿವರು ಉತ್ತರ ಕೊಟ್ಟು ಹಣವನ್ನು ಬಿಡುಗಡೆ ಮಾಡಲಾಗುವುದು ಅಂತ ಹೇಳಿದ್ದಾರೆ. ಎಲ್ಲರೂ ಎದ್ದು ಸರ್ಕಾರ ನಡೆಸೋರು ಕೇಳ್ತಕ್ಕಂತ ತಾಳ್ಮೆ ಇದ್ದೆ ಹೋದ್ರೆ ರೆಡ್ಡಿಯವರು ಕೇಳುದಲ್ಲ ನೀವು. ಜನಾದೇಶ ಎಮರ್ಜೆನ್ಸಿ ಹುಡುಗ ಕೊಟ್ಟರು. ಇಲ್ಲ, ಈಗ ಸಿದ್ದರಾಮಯ್ಯ ಅವರು ತಮ್ಮ ಪ್ರಿಲಿಮಿನರಿ ಸಬ್ಮಿಷನ್ ಅನ್ನ ಮುಂದುವರಿಸ್ತಾರೆ. ನಾಯಕರಿಗೆ ನಾನು ವಿನಂತಿ ಮಾಡ್ತಾನೆ, ತಮ್ಮ ಮೂಲಕನೇ ವಿರೋಧ ಪಕ್ಷದ ನಾಯಕರಿಗೆ ವಿನಂತಿ ಮಾಡ್ತಾನೆ. ರಾಜೀವ್ ಎಮರ್ಜೆನ್ಸಿ ಇಲ್ಲ ಅವರು ರಾಜೀವ್ ಈಗ ಕೂತ್ಕೊಳ್ಳಿ, ಅವ್ರು ಮಾತಾಡ್ತಾರೆ. ಪರಮೇಶ್ವರ್ ನಾಯ್ಕ್ ಕೂತಿ. ಈಗ ಮಾನ್ಯ ಅಧ್ಯಕ್ಷರೇ ಮುಂದುವರಿಸಿ. ನಾನು ಏನು ಆರೋಪನೆ ಮಾಡಿಲ್ಲ, ಇನ್ನ ಸಂವಿಧಾನದ ವಿಚಾರ ಅಷ್ಟೇ ಪ್ರಸ್ತಾಪ ಮಾಡಿದ್ದೀನಿ ನಾನು. ಅವ್ರ ಕಾಲದಲ್ಲಿ ಏನಾಗಿತ್ತು, ಇವ್ರ ಎಮರ್ಜೆನ್ಸಿ ಬಂದಿದ್ದದ್ ನಿಜ, ಅದ್ರ ಬಗ್ಗೆ ನಾನು ಇಲ್ಲ ಅಂತ ಹೇಳಲ್ಲ, ಡಿಸ್ಪ್ಯೂಟ್ ಮಾಡಕ್ ಹೋಗಲ್ಲ. ಆಗ ಬಹಿರಂಗವಾಗಿ ಎಮರ್ಜೆನ್ಸಿ ಘೋಷಣೆ ಮಾಡಿದರು. ಈಗ ಘೋಷಿತ ಎಮರ್ಜೆನ್ಸಿ, ಆಗ ಈಗ ಅಘೋಷಿತ ಎಮರ್ಜೆನ್ಸಿ ಇದೆ. ನೀವು ಈಗ ಆಗ ನೀವು ಘೋಷಿತ ಎಮರ್ಜೆನ್ಸಿ ಇತ್ತು, ಈಗ ಅಘೋಷಿತ ಎಮರ್ಜೆನ್ಸಿ. ಈ ದೇಶ ತುಂಬಾ ಮಾತಾಡಕ್ಕೆ ಅವಕಾಶ ಕೊಟ್ಟಿರುವಂತದ್ದು ಯಾರು? ಅದಕ್ಕೆ ಎಮರ್ಜೆನ್ಸಿ ಬಂದದಕ್ಕೆ ಸರ್ಕಾರ ಬೆಲೆ ತೆತ್ತಿದೆ. ಆಮೇಲೆ ಮತ್ತೆ ಇಂದಿರಾ ಗಾಂಧಿ ಅವರು 1980ರಲ್ಲಿ ಮತ್ತೆ ಅವರಿಗೆ ಯಾವ ಓವರ್ವೆಲ್ಮಿಂಗ್ ಮೆಜಾರಿಟಿಯಿಂದ ವಾಪಸ್ ಬಂದಿದ್ದಾರೆ ಈ ದೇಶದ ಜನ, ಅದನ್ನು ನೋಡಿದ್ದಾರೆ. ಈಗ ಈಗ ನಾನು ಅಲ್ಲ, ಇಷ್ಟು ಪ್ರೊಟೆಸ್ಟ್ಗಳು ಎಲ್ಲವೂ ಕೂಡ ಶಾಂತ ರೀತಿ ಇಡೀ ದೇಶ ತುಂಬಾಗಿದೆ. ಕೆಲವು ಪ್ರಕರಣಗಳನ್ನ ಬಿಟ್ಟರೆ ಅದೇನ್ ತೋರಿಸ್ತದೆ ಇಲ್ಲಿ? ಅಲ್ಲ, ಸಂವಿಧಾನ ಬದ್ಧ ಹಕ್ಕನ್ನ ನೀವು ಚಲಾಯಿಸ್ತಾ ಇದ್ದೀರಿ. ಸೊ ಇದು ಅಘೋಷಿತ ಎಮರ್ಜೆನ್ಸಿ ಅನ್ನೋದು ಫ್ಯಾಷನ್ ಆಗಿಬಿಟ್ಟಿದೆ. ಅಘೋಷಿತ ಅಘೋಷಿತ ಎಮರ್ಜೆನ್ಸಿ ಅನ್ನೋದು ಕಾಂಗ್ರೆಸ್ ಮಾಡ್ತಾ ಇದೆ. ನೀವಲ್ಲ,
ಸಂಜಯ್ ಬ್ರಿಗೇಡ್ ಅಲ್ಲಿ ಇದ್ದವ್ರು ಬೇರೆಯವರು, ಈಗ ಅವ್ರನ್ನ ಯಾಕೆ ಸಮರ್ಥನೆ ಮಾಡ್ಕೊಳಕ್ ಹೋಗ್ತಾ ಇದಾರೆ ಅಂತ. ಆಗ ಸಂಜಯ್ ಬ್ರಿಗೇಡ್ ಹೆಸರಿನಲ್ಲಿ ಮಾಡಬಾರ್ದು ದೌರ್ಜನ್ಯ ಮಾಡಿದವ್ರು ಇವರಲ್ಲ, ಇವರು ಅದನ್ನ ವಿರೋಧ ಮಾಡಿದವರು, ಈಗ ಯಾಕೆ ಅದನ್ನ ಸಮರ್ಥನೆ ಮಾಡ್ಕೊಳಕ್ ಹೋಗ್ತಾ ಇದಾರೆ? ಸಿದ್ದರಾಮಯ್ಯ ಅವ್ರು ಮುಂದುವರಿಸ್ಬೇಕು. ರಾಮಲಿಂಗಾರೆಡ್ಡಿ ಅವರು, ರಾಮಲಿಂಗಾರೆಡ್ಡಿ ಅವರು ಬೇಡ, ಅವ್ರು ಮುಂದುವರಿಸ್ತಾರೆ. ಮುಗಿತ ನೀವೇ ಮುಂದುವರಿಸ್ಬೇಕು. ನಾನು ಮುಂದುವರಿಸ್ತೇನೆ. ಮಧ್ಯ ಈಗ ಪ್ರಿಲಿಮಿನರಿ ಸಬ್ಮಿಷನ್ಗೆ ಇವರು ಇಷ್ಟೊಂದು ಅಡ್ಡಿ ಆತಂಕಗಳನ್ನು ಒಡ್ಡಕ್ಕೆ ಶುರು ಮಾಡಿದ್ರೆ ನಾವು ಹೆಂಗೆ ಹತ್ತು ನಿಮಿಷದಲ್ಲಿ ಪ್ರಿಲಿಮಿನರಿ ಸಬ್ಮಿಷನ್ ಮುಗಿಸ್ಬೇಕು? ನೀವು ಬೇರೆ ಟೈಮ್ ಬೇರೆ ನಿಗದಿ ಮಾಡ್ತೀರಿ. ಇವರು ಈ ಮಧ್ಯೆ ಅವ್ರು ಸುಮ್ಮನೆ ಕೂರಲ್ಲ, ಮಧ್ಯ ಇಂಟರ್ಫಿಯರ್ ಆಗ್ತಾರೆ. ಇಲ್ಲ ಮುಂದುವರಿಸ್ಬಿಡಿ, ಮುಂದುವರಿಸಿ. ನೀವು ದಯಮಾಡಿ ಅವರಿಗೆ ಇಂಟರ್ಫಿಯರ್ ಆಗಬೇಡಿ ಅಂತ ಹೇಳಿ ಅಷ್ಟೇ. ನನಗೆ ನನ್ನ ಒಂದೇ ಮನವಿ ನಿಮ್ಮಲ್ಲಿ, ಇಂಟರ್ಫಿಯರ್ ಆಗೋದು ಬೇಡ. ಆದಷ್ಟು ಜಾಗ್ರತೆ ಮುಗಿಸ್ಬಿಡ್ತೀನಿ ನಾನು. ಮನೆಯ ಅಧ್ಯಕ್ಷರೇ, ಎಮರ್ಜೆನ್ಸಿ ಘೋಷಿತವಾದಂತೆ ಎಮರ್ಜೆನ್ಸಿ ಅದು ಇಂದಿರಾ ಗಾಂಧಿ ಅವರು ಮಾಡಿದ್ರು. ಇಲ್ಲ ಅಂತ ನಾ ಏನು ಹೇಳ್ತಾ ಇಲ್ಲ. 1975 ಜೂನ್ 25 ತಾರೀಕು ಅವತ್ತು ಮಾಡಿದ್ದದು ಎಮರ್ಜೆನ್ಸಿ. ಆಗ ಎಷ್ಟು ಜನ ರಾಜಕಾರಣದಲ್ಲಿದ್ದರೂ ನಂಗೆ ಗೊತ್ತಿಲ್ಲ, ಎಷ್ಟು ಜನ ಅದನ್ನು ನೋಡಿದಾರೋ ಗೊತ್ತಿಲ್ಲ, ಅವತ್ತಿನ ಪರಿಸ್ಥಿತಿ ಏನಿತ್ತು ಅಂತ ಗೊತ್ತಿಲ್ಲ, ಯಾಕೆ ಮಾಡಿದ್ರು ಅಂತ ಗೊತ್ತಿಲ್ಲ. ಈಗ ನೋಡಿ, ಹಿಂಗೆ ಮಾತಾಡಿ ನಾವೇನು ಮಾತಾಡಬಾರ್ದು. ಆಮೇಲೆ ಮಾತಾಡಿ ಉತ್ತರ. ಈಗ ಯೋಗ ನೀವು ಉತ್ತರ ಕೊಡಕ್ಕೆ ಅಧಿಕಾರ ಅವಕಾಶ ಇದೆಯಾ ಇಲ್ವೋ? ನಮ್ಗೆ ಯಾರ ಕೊಡಕ್ಕೆ ಅವಕಾಶ ಇದೆಯಾ ಇಲ್ವೋ? ನಾನು ಒಂದೇ ಒಂದು ಸಿಂಗಲ್ ಮರವೂ ಇಲ್ಲ, ಜಾಣ ಮರವೂ ಇಲ್ಲ, ಎಲ್ಲನೂ ಇದೆ. ನಾನು ಎಮರ್ಜೆನ್ಸಿ ಇಲ್ಲ, ಅರೆಸ್ಟ್ ಆಗಿದ್ದೆ ಗೊತ್ತಾ ನಿಂಗೆ? ಯು ಆರ್ ನಾಟ್ ದೇರ್ ಅಟ್ ದ ಟೈಮ್. ಇವ್ರು ಇಲ್ಲ, ಇರಲೇ ಇಲ್ಲ ರಾಜಕೀಯದಲ್ಲಿ. ಆಗ ನಮ್ಮನ್ನೆಲ್ಲ ಜೈಲಿಗೆ ಹಾಕ್ಬಿಟ್ಟಿದ್ರು ಸರ್. ನನ್ನ ಜೈಲಿಗೆ ಕಳಿಸಿದ್ರು, ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿದ್ರು. ನಾನು 6 ತಿಂಗಳು ಜೈಲೊಳಗಿದ್ದೆ. ಒಳ್ಳೇದು, ನೀವು ಹೋಗಿದ್ರೆ ಸಂತೋಷ. ಏನ್ ಮಾಡೋದು, ಹೋಗಿದ್ರೆ ಸಂತೋಷ. ಹೋಗಿದ್ದ ಅರ್ಗೇಂದ್ರ, ನಾನು ನಿನ್ನ ಅಪ್ರಿಶಿಯೇಟ್ ಮಾಡ್ತೀನಿ. ಅವ್ರು ಜೈಲಿಗೆ ಹೋಗಿದ್ರೆ ನಿಮಗೆ ಸಂತೋಷನ? ಅವ್ರು ಜೈಲಿಗೆ ಹೋಗಿದ್ರೆ ನಿಮಗೆ ಸಂತೋಷನ? ಆಯ್ತಪ್ಪ, ನಿಮ್ ಸಂತೋಷಕ್ಕೂ ಹೋಗಿರ್ಬೋದು ಈಶ್ವರಪ್ಪ. ಈಗ ವಾಕ್ ಸ್ವಾತಂತ್ರ್ಯ ಬೇಕು, ಪತ್ರಿಕಾ ಸ್ವಾತಂತ್ರ್ಯ ಬೇಕು ಅಂತ ಭಾರತ್ ಮಾತಾ ಕಿ ಜೈ ವಂದೇ ಮಾತರಂ ಅಂತ ಕೂಗದಕ್ಕೆ ಜೈಲಿಗೆ ಹೋಗಿದ್ವಿ ನಾವು. ಭಾರತ ಮಾತೆ ನಿಮ್ಮ ಆಸ್ತಿ ಅಲ್ರಿ, ನಾವೆಲ್ಲ ಭಾರತ ಮಾತೆಯ ಮಕ್ಕಳು. ಭಾರತ ಮಾತೆ ನಮ್ಮವರು, ನಾವೆಲ್ಲ ಭಾರತ ಮಾತೆಯ ಮಕ್ಕಳು. ನಿಮ್ಗೇನು ಗುತ್ತಿಗೆ ಅಲ್ಲ ಅದು, ಬಿಜೆಪಿ ಅವ್ರ ಗುತ್ತಿಗೆ ಅಲ್ಲ ಅದು. ಎಲ್ಲರ ಭಾರತ ಮಾತೆಯ ಮಕ್ಕಳೇ, 135 ಕೋಟಿ ಜನ ಈ ದೇಶದ ಭಾರತ ಮಾತೆಯ ಮಕ್ಕಳು. ಅದ್ರಲ್ಲಿ ಕೆಲವರು ತುಕಡೆ ಗ್ಯಾಂಗ್ ಅಲ್ಲಿ ಇದಾರೆ. ಯಾರು ಸರ್? ಅವೆಲ್ಲ ನೋಡಿ, ಹಿಂದಕ್ಕೆ ಹೋಗ್ಬೇಕಾಗಿತ್ತು. 1940 ತುಕಡೆ ಗ್ಯಾಂಗ್ ನೀವು ನಿಮ್ ಐಟಿ ಸೆಲ್ ಕೂಲಿಗಳು ಹೆಸರಾಕ್ಬಿಟ್ರೆ ಆಗ್ಬಿಡುತ್ತೆ. ತುಕ್ಕಡೆ ಗ್ಯಾಂಗಿನ ಮಾಲಕರು ನೀವೇ. ಅರೆಸ್ಟ್ ಮಾಡಿದ್ರೆ ಅಫ್ಜಲ್ ಗುರ್ತಿ ಅಫ್ಜಲ್ ಗುರ್ತಿ
ಗೃಹ ಸಚಿವರೇ, ಮಸೂದ್ ಅಜರ್ ಅವ್ರನ್ನ ಯಾಕೆ ಬಿಟ್ಟಿದ್ದು ಖಾಂಡಾರ್ಗೆ? ನಾವು ಅರೆಸ್ಟ್ ಮಾಡ್ತಾರ, ನೀವ್ ಹೋಗಿ ಬಿಟ್ಟು ಬಂದಿದ್ದೀರ ಅವ್ರನ್ನ, ಮಸೂದ್ ಅಜರ್ ಅನ್ನ. ನಿಮ್ಗೇನ್ ಗೊತ್ತಿದೆ ದೇಶದ ಪ್ರೇಮದ ಬಗ್ಗೆ? ಮಸೂದ್ ಅಜರ್ ಅವ್ರನ್ನ ಬಿಟ್ಟವ್ರು ಯಾರು? ನಾವು ಅರೆಸ್ಟ್ ಮಾಡಿದ್ರೆ ಅಡ್ಡ ಪಡಿಸೋರು ನೀವೇ ಅಧ್ಯಕ್ಷರೇ, ನೀವೇ ಬಿಟ್ಟು ಬಂದಿದ್ದೀರಾ. ನಿಮ್ಮಿಂದ ಪಾಠ ಕಲಿಬೇಕಲ್ಲ. ನಿಮ್ಮ ಫಾರಿನ್ ಮಿನಿಸ್ಟರ್ ಕರ್ಕೊಂಡೋಗಿ ಜಸ್ವಂತ್ ಸಿಂಗ್ ಅವರು ಮಸೂದ್ ಅಜರ್ ಅನ್ನ ಬಿಟ್ಟು ಬಂದ್ರು, ಮತ್ತೆ ದಾಳಿ ಮಾಡಿದ್ರು. ಕನಯ್ಯ ಕುಮಾರ್ ಘೋಷಣೆ ಕೂಗಿದ್ರೆ, ಅರೆಸ್ಟ್ ಮಾಡಿದ್ರೆ, ಅವ್ರು ಮೊನ್ನೆ ನಿಂತವ್ರು ಯಾರು? ಮೊನ್ನೆ ನಿಮ್ಮ ದೇಶ ಪ್ರೇಮ ಪ್ರಧಾನಮಂತ್ರಿ ಬೊಮ್ಮಾಯಿಯವರು, ನಿಮ್ಮ ಅಧ್ಯಕ್ಷರು ಎರಡು ಒಂದೇ ಭಾಷಣ. ಈಗ ಯಾರನ್ನು ಮಾತಾಡಬೇಡಿ ಅಂತ ಹೇಳ್ತೇನೆ. ಈಗ ದಿನೇಶ್ ಗುಂಡೂರಾಯ್ರೆ ದಯವಿಟ್ಟು ಮಾತಾಡ್ತಾರೆ. ಸಿದ್ದರಾಮಯ್ಯ ನಿಮ್ ಪ್ರಧಾನಮಂತ್ರಿಗಳ ಬಿರಿಯಾನಿ ತಿಂದ್ರೆ ಚರ್ಚೆ ಆಗ್ಲಿ, ಅದನ್ನು ಚರ್ಚೆ ಪಾಕಿಸ್ತಾನಿಗೆ ಹೋಗಿ ಬಿರಿಯಾನಿ ತಿಂದ್ ಬಂದ್ರು. ಹೀಗೆ ಸಿದ್ದರಾಮಯ್ಯನವರು ಮಾತನಾಡ್ತಾ ಇದಾರೆ, ಅವಕಾಶ ಮಾಡಿಕೊಡಿ, ಚರ್ಚೆ ಕೊಡೋಣ. ದಯವಿಟ್ಟು ಶಾಂತವಾಗಿ ಕುಂತ್ಕೋಬೇಕು. ಸಿದ್ದರಾಮಯ್ಯ ನೋಡಿ, ಸ್ವಲ್ಪ ಅವ್ರಿಗೆ ಅನುಭವ ಇರೋದ್ರಿಂದ ಹಿಂಗೆಲ್ಲ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ನಿಮ್ಗೆ ಅನುಭವದ ಕೊರತೆ ಇದೆ, ಅದರಿಂದ ಹಿಂಗಾಗ್ಬಿಡೋದು. ಕಾಂಗ್ರೆಸ್ ಅಧ್ಯಕ್ಷರೇ, ಇತಿಹಾಸ ಗೊತ್ತಿರಬೇಕಲ್ಲ ಮನೆ ಅಧ್ಯಕ್ಷರೇ. ಅಲ್ಲ, ಒಂದು ವಿನಂತಿ ಮಾಡ್ಕೋಬಿಡ್ತೇನೆ. ದಯವಿಟ್ಟು ಮಧ್ಯದಲ್ಲಿ ನೀವು ಮಾತನಾಡಿಕೊಂಡು ಗೊಂದಲದ ವಾತಾವರಣ ಸೃಷ್ಟಿ ಆಗುವಂಥದ್ದು ಬೇಡ. ಈಗ ಸಿದ್ದರಾಮಯ್ಯನವರು ಮಾತನಾಡ್ತಿದ್ದಾರೆ, ಪ್ರಿಲಿಮಿನರಿ ಸಬ್ಮಿಷನ್ನು ನಿಜವಾಗಿ ಇಷ್ಟೊತ್ತಿನೊಳಗೆ ಮುಗಿಸ್ಬಿಡ್ತಿದ್ರು ಅವರು. ಈಗ ಈ ಗೊಂದಲದಿಂದಾಗಿ ನಾನೇ ಇನ್ನೊಂದು 5-10 ನಿಮಿಷ ಜಾಸ್ತಿ ಮಾಡಬೇಕಾಗಿದೆ. ಹಾಗಾಗಿ ಅವ್ರು ಮುಗಿಸ್ಬಿಡ್ತಾರೆ, 12:30 ಅಷ್ಟೊತ್ತಿಗೆ ಅವರು ಮುಗಿಸ್ಬೇಕು ಅಂತಲೂ ಕೇಳ್ಕೊಳ್ತೀನಿ. ಈ ಮಧ್ಯದಲ್ಲಿ ನೀವು ಯಾರೂ ಮಾತನಾಡಬೇಡಿ ದಯವಿಟ್ಟು. ಈ ಕಡೆಯವರು ಉಳಿದವರು ಬಂತು, ಸಿದ್ದರಾಮಯ್ಯನವರು ಸಮರ್ಥವಾಗಿದ್ದಾರೆ, ಅವ್ರು ಮಾತನಾಡ್ತಾರೆ. ನೀವು ಮತ್ತೆ ಈ ಕಡೆ ಆ ಕಡೆಗೂ ಅಲ್ಲ, ಎಲ್ಲ ಕಡೆಗೂ ಯಾರೂ ಮಾತನಾಡಬೇಡಿ. ಈಗ ಅವ್ರು ಮಾತು ಮುಂದುವರಿಸ್ತಾರೆ, ನೀವು ಮುಂದುವರಿಸಿ. ಈಗ ನೀವೇ ನೀವು ಮಾತಾಡ್ಬೇಕು. ಥ್ಯಾಂಕ್ ಯು ಮನೆ ಅಧ್ಯಕ್ಷರೇ. ನಾನು ಏನು ಹೇಳ್ತಾ ಇದ್ದೆ ಅಂದರೆ, ಸುಪ್ರೀಂ ಕೋರ್ಟು ಡಿಸಿಷನ್ ಕೂಡ ಇದ್ದಾವೆ, ಹೈಕೋರ್ಟ್ಗಳ ಡಿಸಿಷನ್ ಇದ್ದಾವೆ,
ಪ್ರಜಾಪ್ರಭುತ್ವದಲ್ಲಿ ವಿರೋಧ ವ್ಯಕ್ತ ಮಾಡ್ತಕ್ಕಂಥದ್ದು, ವಿರೋಧದ ಧ್ವನಿ ಎತ್ತಕ್ಕಂಥದ್ದು, ಅವರ ಅಭಿಪ್ರಾಯ ಹೇಳ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಸಂವಿಧಾನದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದು ಪ್ರಜಾಪ್ರಭುತ್ವದ ಇಟ್ ಇಸ್ ಎನ್ ಎಸೆನ್ಸ್ ಆಫ್ ದಿ ಡೆಮಾಕ್ರಸಿ. ಡೆಮಾಕ್ರಸಿ ಸಕ್ಸಸ್ ಆಗಬೇಕಾದ್ರೆ, ಅದು ಯಶಸ್ಸನ್ನು ಕಾಣಬೇಕಾದ್ರೆ ಇದ್ದರೇ ಅದು ಸಾಧ್ಯ ಆಗ್ತದೆ. ಅದೇ ಅದರ ಸೌಂದರ್ಯ, ಡೆಮಾಕ್ರಸಿ ಸೌಂದರ್ಯ ಅದು. ಅದರಿಂದ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ವಿರೋಧ ಮಾಡೋದು, ಪ್ರತಿಭಟನೆ ಮಾಡ್ತಕ್ಕಂಥದ್ದು, ಮೆರವಣಿಗೆ ಮಾಡ್ತಕ್ಕಂಥದ್ದು, ಪ್ರತಿಭಟನಾ ಮೆರವಣಿಗೆ ಮಾಡ್ತಕ್ಕಂಥದ್ದು, ಚಳವಳಿಗಳನ್ನು ಮಾಡ್ತಕ್ಕಂಥದ್ದು ಶಾಂತಿಯುತವಾಗಿ ಪ್ರತಿಯೊಬ್ಬರ ಹಕ್ಕು. ಅದು ಹಕ್ಕನ್ನು ಮೊಟಕ್ ಮಾಡಲಿಕ್ಕಾಗಲಿ, ಹತ್ತಿಕ್ಕಾಗಲಿ, ಕಿತ್ಕೊಳ್ಳೋಕ್ಕಾಗಲಿ ಕೋರ್ಟ್ನಿಂದಲೂ ಸಾಧ್ಯವಿಲ್ಲ, ಪಾರ್ಲಿಮೆಂಟ್ನಿಂದಲೂ ಸಾಧ್ಯ ಇಲ್ಲ, ಯಾರಿಂದ ಸಾಧ್ಯ ಇಲ್ಲ. ಸಂವಿಧಾನದ ಮೂಲ ಆಶಯಗಳಿದ್ದವಲ್ಲ, ಈ ಮೂಲ ಆಶಯಗಳನ್ನು ಯಾರೂ ಬದಲಾವಣೆ ಮಾಡಬಾರ್ದು ಅಂತೇಳಿ, ಪಾರ್ಲಿಮೆಂಟ್ಗೆ ಕೋರ್ಟ್ಗೆ ಅಧಿಕಾರ ಇಲ್ಲ ಅಂತೇಳಿ ಕೇಶವಾನಂದ ಭಾರತಿ ಕೇಸ್ ವರ್ಸಸ್ ಕೇರಳ, ಆ ಕೇಸ್ನಲ್ಲೇ ಸುಪ್ರೀಂ ಕೋರ್ಟ್ನವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸಂವಿಧಾನ ಬೆಂಚು ಪೀಠ ಬಹಳ ಸ್ಪಷ್ಟವಾಗಿ ಹೇಳಿದೆ, ಏನಾದರೂ ಒಂದು ವೇಳೆ ಮೂಲ ಆಶಯಗಳನ್ನು ಬದಲಾವಣೆ ಮಾಡಬೇಕಾದ್ರೆ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಮಾಡಬೇಕೋ ಹೊರತು ನೋ ಪಾರ್ಲಿಮೆಂಟ್, ನೋ ಸುಪ್ರೀಂ ಕೋರ್ಟ್, ನೋ ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳಿದೆ, ನೋ ಸ್ಟೇಟ್ ಗೌರ್ಮೆಂಟ್ಸ್. ದಿಸ್ ಇಸ್ ದಿ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಇನ್ ದಿ ಕಂಟ್ರಿ. ಅದರಿಂದ ಇವತ್ತು ಮಂಗಳೂರಿನಲ್ಲಿ ನಡೆದಂಥ ಘಟನೆ ಇರ್ಬೋದು, ಬೀದರ್ನಲ್ಲಿ ನಡೆದಿರ್ತಕ್ಕಂಥ ಘಟನೆ ಇರ್ಬೋದು, ಬೇರೆ ಬೇರೆ ಭಾಗಗಳಲ್ಲಿ ನಡೆದಂಥ ಘಟನೆಗಳಿರ್ಬೋದು, ಈ ಕಾನೂನನ್ನು ಸಿ ಎ ಎನ್ನ ಎನ್ ಆರ್ ಸಿಯನ್ನ ವಿರೋಧ ಮಾಡದವ್ರ ಮೇಲೆ ಸುಳ್ಳು ಮೊಕದ್ದಮೆಗಳನ್ನು ಹಾಕಲಿಕ್ಕೆ ಪ್ರಾರಂಭ ಆಗಿದೆ. ಪೊಲೀಸ್ನವರನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ, ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಪೊಲೀಸ್ನವರು ಕಾನೂನು ರೀತಿ ಕೆಲಸ ಮಾಡಲಿಕ್ಕೋಸ್ಕರವಾಗಿ ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಕಾನೂನಿನ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೋಸ್ಕರವಾಗಿ ನಾವು ಪೊಲೀಸ್ ವ್ಯವಸ್ಥೆಯನ್ನು ಇಟ್ಕೊಂಡಿದ್ದೀವಿ, ದೇಶದ ರಕ್ಷಣೆಗೋಸ್ಕರ ಮಿಲಿಟ್ರಿ ಇಟ್ಕೊಂಡಿದ್ದೀವಿ. ಅವರು ವೃತ್ತಿಪರತೆಯಿಂದ ಕೆಲಸ ಮಾಡಬೇಕೋ ಹೊರತು ಯಾವುದೇ ಕಾರಣಕ್ಕೆ ಸರ್ಕಾರದ ಕೈಗೊಂಬೆಗಳಾಗಿ ಕೆಲಸ ಮಾಡಬಾರ್ದು. ಈಗ ಮಂಗಳೂರಿನಲ್ಲಿ 18th December 2019 ಅಲ್ಲಿ ಒಂದು ಸಂಘಟನೆ ಸಿ ಎ ಎನ್ನ ಎನ್ ಆರ್ ಸಿಯನ್ನ ವಿರೋಧ ಮಾಡಲಿಕ್ಕೆ, ಪ್ರತಿಭಟನೆ ಮಾಡಲಿಕ್ಕೆ ನಮಗೆ ಅವಕಾಶ ಕೊಡಬೇಕು ಅಂತೇಳಿ ಪೊಲೀಸ್ಗೆ ಒಂದು ಮನವಿಯನ್ನು ಕೊಡ್ತಾರೆ. ಪೊಲೀಸ್ ಇನ್ಸ್ಪೆಕ್ಟ್ರು ಲೈಸೆನ್ಸ್ ಕೊಟ್ಬಿಡ್ತಾರೆ ಅವರಿಗೆ ಮಾಡಿ ಅಂತ. ಆಮೇಲೆ ಅವತ್ತೇ 18ನೇ ತಾರೀಕೇನೆ ಸೆಕ್ಷನ್ ಜಾರಿಗೆ ತಂದುಬಿಡ್ತಾರೆ. 144 ಸೆಕ್ಷನ್ ಅವರು 144 ಸೆಕ್ಷನ್ ಜಾರಿ, ಅವ್ರಿಗೇನು ಯಾರು ಪರವಾನಗಿ ಕೊಟ್ಟಿದ್ದರು ಚಳವಳಿ ಮಾಡಲಿಕ್ಕೆ 19th December 2019 ಅವರು ವಾಪಸ್ ತಗೋತಾರೆ ಚಳವಳಿನ, ಪ್ರತಿಭಟನೆಯನ್ನು ನಾವು ವಾಪಸ್ ತಗೊಂಡಿದ್ದೀವಿ ಅಂತ ವಾಪಸ್ ತಗೋಬಿಡ್ತಾರೆ. 18ನೇ ತಾರೀಕು 9 ಗಂಟೆಯಿಂದ 20ನೇ ತಾರೀಕು 12 ಗಂಟೆವರೆಗೆ 144 ಸೆಕ್ಷನ್ ಜಾರಿನಲ್ಲಿದೆ, ಜಾರಿಗೆ ಬಂದ್ಬಿಡ್ತದೆ. ಈ ಯಾವುದು 144 ಸೆಕ್ಷನ್ನ ಜಾರಿ ಕೊಟ್ಟರು
ಅದು ಸರಿಯಾದ ರೀತಿಯಲ್ಲಿ ಪ್ರಚಾರ ಆಗಲಿಲ್ಲ. ಸರಿಯಾದ ರೀತಿಯಲ್ಲಿ ಪ್ರಚಾರ ಆಗದೇನೆ ಯಾರಿಗೂ ಗೊತ್ತಾಗಲಿಲ್ಲ. ಅದು ಕೆಲವ್ರಿಗೆ ಗೊತ್ತಾಗುತ್ತೆ, ಕೆಲವ್ರಿಗೆ ಗೊತ್ತಾಗಲಿಲ್ಲ. ಗೊತ್ತಾಗದೇ ಇದ್ದವರು 19 ತಾರೀಕು ಪರ್ಮಿಷನ್ ಕೊಟ್ಟಿದ್ರಲ್ಲ ಪೊಲೀಸ್ನವರೇ. ಸಾಮಾನ್ಯವಾಗಿ ಮಂಗಳೂರಿನಲ್ಲಿ ಚಳವಳಿಗಳು ನಡೆಯೋದೆಲ್ಲ ಜಿಲ್ಲಾಧಿಕಾರಿ ಕಚೇರಿ ಮುಂದಗಡೆ. ಕೆಲವರು 2 ಗಂಟೆ ನಂತರ, ಕೆಲವರು ಗುಂಪು ಅಲ್ಲಿ 19 ತಾರೀಕು ಪ್ರತಿಭಟನೆ ಮಾಡಲಿಕ್ಕೆ ಸೇರ್ತಾರೆ. ಭಾಳ ಹೆಚ್ಚಂದರೆ 100-150 ಜನ ಇರ್ತಾರೆ ಮ್ಯಾಕ್ಸಿಮಮ್. 100-150 ಜನ ಇರ್ತಾರೆ, ಅವರು ಪ್ರತಿಭಟನೆ ಮಾಡ್ತಾ ಇರ್ತಾರೆ. ಪೊಲೀಸ್ನವರು ಮುಂಚಿತವಾಗಿಯೇ ಎಲ್ಲ ಪೊಲೀಸ್ನವ್ರನ್ನ ಅಲ್ಲಿ ಎಲ್ಲೆಲ್ಲಿ ಆಯಾ ಆಯ್ಕಟ್ಟಿನ ಜಾಗಗಳಲ್ಲಿ ಇಟ್ಬಿಟ್ಟಿರ್ತಾರೆ ಮುಂಚಿತವಾಗಿ. ಬಿಕಾಸ್ ಅವರೆಲ್ಲರೂ ಕೂಡ 18ನೇ ತಾರೀಕಿಗೆ 144 ಸೆಕ್ಷನ್ ಜಾರಿ ಆದ್ರಿಂದ 18ನೇ ತಾರೀಕಿನಿಂದಲೇ ಬೆಳಗ್ಗೆಯಿಂದಲೇ ಎಲ್ಲ ಕಡೆ ಜಮಾಯಿಸ್ಕೊಂಡಿರ್ತಾರೆ ಪೊಲೀಸ್ನವರು. ಇವರು ಪ್ರತಿಭಟನೆ ಮಾಡೋಕೆ ಹೋಗಿದ್ದವರು ಗೊತ್ತಿಲ್ಲದೇನೆ ಅಥವಾ ಗೊತ್ತಿದ್ದೇವೋ 100-150 ಜನ ಇರ್ತಾರೆ. ಅದು ಬೆಂಗಳೂರಿನಲ್ಲೂ ಕೂಡ ಅದೇ ರೀತಿ ಆಯಿತು. ಟೌನ್ ಹಾಲ್ ಮುಂದಗಡೆ ಪ್ರತಿಭಟನೆ ಆಯಿತು, ಗುಲ್ಬರ್ಗದಲ್ಲಿ ಪ್ರತಿಭಟನೆ ಆಯಿತು, ಬೇರೆ ಪ್ರದೇಶಗಳಲ್ಲೂ ಕೂಡ ಅದೇ ರೀತಿ ಪ್ರತಿಭಟನೆ ಆಯಿತು. ಗುಲ್ಬರ್ಗದಲ್ಲಿ, ಬೆಂಗಳೂರಿನಲ್ಲಿ, ಇಲ್ಲೂ 144 ಸೆಕ್ಷನ್ ಇತ್ತು. ಇಡೀ ರಾಜ್ಯದಲ್ಲಿ 144 ಸೆಕ್ಷನ್ ಇತ್ತು, ಮಂಗಳೂರಿನಲ್ಲಿ ಒಂದೇ ಅಲ್ಲ. 18, 19, 20 ಅಲ್ಲೆಲ್ಲೂ ಕೂಡ ಟಿಯರ್ ಗ್ಯಾಸ್ ಆಗಲಿ, ಲಾಠಿ ಚಾರ್ಜ್ ಆಗಲಿ, ಫೈರಿಂಗ್ ಆಗಲಿ, ಗುಲ್ಬರ್ಗದಲ್ಲಿ 100,000+ ಜನ ಸೇರಿದ್ರು, ಇಲ್ಲಿ 100,000+ಜನ ಸೇರಿದ್ರು ಬೆಂಗಳೂರಿನಲ್ಲಿ ಟೌನ್ ಹಾಲ್ನಲ್ಲಿ ಅವರೆಲ್ಲರೂ.